दरगाह बार एसोसिएशन की जानिब से बार एसोसिएशन की कॉन्फ्रेंस हॉल में रुकने असेंबली आलंद श्री बी आर पाटिल को वजीरे आला सिद्धरामैया के मुशीर मुकर्रर होने पर तहनियत की गई। गुलबर्गा बार एसोसिएशन के अहदेदारान ने रुकने असेंबली बी आर पाटिल की शालपोशी और गुलपोशी करते हुए उन्हें मुबारकबाद पेश की। बार एसोसिएशन के वकला ने अपने अपने तासुरात पेश किए। रुकने असेंबली बी आर पाटिल ने भी गुलबर्गा बार एसोसिएशन का शुक्रिया अदा करते हुए उन्हें सरकार की तरफ से हर मामले में मदद करवाने का यकीन दिलाया। ब्यूरो रिपोर्ट, अतराफ टीवी, उर्दू न्यूज। ಸಕ್ರಿಯ ಸದಸ್ಯ ಮತ್ತು ಅಜೀವ ಸದಸ್ಯ, ಹಾಗಾಗಿ ನಮ್ಮ ಹಳೆಯ ಸ್ನೇಹಿತರೆಲ್ಲ ವಕೀಲ ಸಂಘದ ಅಧ್ಯಕ್ಷರು ಕೂಡ ಎಲ್ಲ ಸೇರಿ ಸನ್ಮಾನಕ್ಕೆ ಮಾಡ್ತಿದ್ದಾರೆ. ಸನ್ಮಾನದ ಸ್ವೀಕಾರ ಮಾಡಿದ್ದೀನಿ. ಅನೇಕ ವಿಷಯಗಳು ಚರ್ಚೆ ಬಂದು ಈ ಥರ ಮೇಲಿನ ಮೇಲೆ ನಾವು ವಕೀಲ ಸಂಘದ ಕೊಟ್ಟು ಈ ಭಾಗದ ಅಭಿವೃದ್ಧಿ ಬಗ್ಗೆ ಜನ ಸಮಸ್ಯೆ ಬಗ್ಗೆ ಮತ್ತು ಆಡಳಿತದ ಬಗ್ಗೆ ಚರ್ಚೆ ಮಾಡೋಣ ಅಂತ ನೆಲೆ ಮೇಲೆ ಒಪ್ಪಿದ್ದಾರೆ. ಮತ್ತೆ ಮತ್ತೆ ಕೂತು ವಕೀಲರ ಪಾತ್ರ ಭಾಳ ತಿಳಿದಿದೆ. ಅದೇ ಕೂಡ ನಾವೆಲ್ಲ ಕೆಲಸ ಮಾಡ್ತೀವಿ. ಅಂತಂದ್ರೆ ಈಗ ರಾಜಕೀಯ ಅಂತ ಹೋದ್ರೆ ಈಗ ಹಳನ್ ತಾಲೂಕಲ್ಲಿ ರೋಡ್ ಸಮಸ್ಯೆ ಭಾಳ ಇರ್ತದೆ. ಯಾವ ತಾಲೂಕಲ್ಲಿ? ತಮ್ಮ ತಾಲೂಕಲ್ಲ ಸರ್. ಹೇಳಿದ್ರೆ ಇಲ್ಲಿ ಮತ್ತೆ ಕೋಟೆಗಳ ಅಂತ ಬೇಡ ಸರ್. ಇದೇ ಇದೇ ದುಡ್ಡು ಬಂದಿದೆ, ಕೆಲಸ ಆಗಲಿ ಎಲ್ಲಿ ಹೋಯ್ತು? ಸರ್ಕಾರದ ಡಿಕೆಆರ್ಡಬ್ಲ್ಯೂಯಿಂದ ದುಡ್ಡು ಬಂದಿದೆ, ದುಡ್ಡು ಎಲ್ಲಿ ಹೋಯ್ತು? ರೋಡೇ ಆಗಿಲ್ಲ. ಇವತ್ತು ಮತ್ತೆ ನನ್ನ ತಲೆ ಮೇಲೆ ಭಾರ ಬಿದ್ದಿದೆ. ನಾನು ಎಮ್ ಎಲ್ ಎ ಆಗಬೇಕು, ರೋಡ್ ಮಾಡಬೇಕು, ಅವ್ರದ್ದಲ್ಲಿ ರೋಡ್ ಹಾಳು ಮಾಡಬೇಕು. ಇದು ನಮ್ಮ ರೀತಿ ಈಗ ಕಳಪೆ ಕಾಮಗಾರಿ, ಕಳಪೆ ಕಾಮಗಾರಿಗಳು ತುಂಬ ಜಾಸ್ತಿ ಆಗಿದೆ ಅಂತ ಕೇಳಬೇಕು. ಇಡೀ ರಾಜಕೀಯ ಜನ ನಾವು ಕಾಂಟ್ರಾಕ್ಟರ್ ಜೊತೆಗೆ ಶಾಮೀಲಾದರೆ ಕಳಪೆ ಮಟ್ಟದ ಕೆಲಸ ಆಗೇ ಆಗ್ತದೆ. ಕಾಂಟ್ರಾಕ್ಟರ್ಗಳಿಗೆ ಎಮ್ ಎಲ್ ಎ ಆಗ್ತದ್ರೆ ಎಮ್ ಎಲ್ ಎಗಳು ಕಾಂಟ್ರಾಕ್ಟರ್ ಆಗ್ತದೆ. ಸನ್ಮಾನ್ ಬಗ್ಗೆ ತಮಗೆ ಮಾಡಿದ ಖುಷಿ ಭಾಳ ಸಂತೋಷ. ಮಾನ್ಯ ಸನ್ಮಾನ್ಯ ಬಿ ಆರ್ ಪಾಟೀಲ್ ಅವರು, ನಮ್ಮ ಗುಲ್ಬರ್ಗಾ ವಕೀಲರ ಸಂಘದ ಅಜೀವ ಸದಸ್ಯರು ಮತ್ತು ಅವರು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಗುಲ್ಬರ್ಗಾ ಕೋರ್ಟಿನಲ್ಲಿ ವಕೀಲ ವೃತ್ತಿಯನ್ನು ಆರಂಭಿಸಿ ವಕೀಲ ವೃತ್ತಿಯ ಮೂಲಕವೇ ಅವರು ರಾಜಕೀಯ ಪ್ರವೇಶಿಸಿದ್ದಾರೆ. ಹೀಗಾಗಿ ರಾಜಕೀಯದಲ್ಲಿ ಅವರು ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಅದಕ್ಕಾಗಿ ಈಗ ಅರ್ಜೆಂಟ್ಲಿ ಅಡ್ವೈಸರ್ ಟು ಚೀಫ್ ಮಿನಿಸ್ಟರ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ ಆಗಿದ್ದಾರೆ. ಇಷ್ಟೆಲ್ಲ ನಾವು ಯಾಕೆ ಸನ್ಮಾನ ಮಾಡಿದ್ದೀವಿ ಅಂದರೆ ನಮ್ಮ ವಕೀಲರು ಏನು ಬೇಕಾದರೂ ಸಾಧಿಸ್ಬೋದು. ಈ ದೇಶದಲ್ಲಿ ಸ್ವಾತಂತ್ರ್ಯ ಸಿಗುವಾಗ ವಕೀಲರ ಪಾತ್ರನೇ ಭಾಳ ಮುಖ್ಯವಾಗಿತ್ತು. ಆದರೆ ಇತ್ತೀಚೆಗಾಗಿ ಅದು ಯಾಕೋ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅಂಥದ್ರಲ್ಲಿ ಇದ್ದುದರಲ್ಲಿ ನಮ್ಮ ವಕೀಲರು, ಹೋರಾಟಗಾರರು, ಚಳವಳಿ ಮೂಲಕ ರಾಜಕೀಯ ಆರಂಭಿಸಿದವರು, ಅವರು ಯಾವಾಗಲೂ ಅವರು ಹೋರಾಟಗಾರರು. ಅವರು ಜೆ ಪಿ ಚಳವಳಿ ಇರಲಿ, ಎಮರ್ಜೆನ್ಸಿ ಪೀರಿಯಡ್ ಇರಲಿ, ಅವರು ಹೋರಾಟ ಹೋರಾಟ ಅಂದರೆ ಪ್ರಜಾಪ್ರಭುತ್ವ ವಿರೋಧಿ ಎಲ್ಲಿರ್ತದೆ ಅಲ್ಲಿ ಅವರ ಹೋರಾಟ ಬಿ ಆರ್ ಪಾಟೀಲ್ ಇದ್ದೇ ಇರುತ್ತೆ. ಇಂಥ ಬಿ ಆರ್ ಪಾಟೀಲ್ ಅವರು ನಮ್ಮ ಸಂಘದ ಸದಸ್ಯರಿದ್ದು ಇವತ್ತು ಲೀಗಲ್ ಅಡ್ವೈಸರ್ ಟು ಚೀಫ್ ಮಿನಿಸ್ಟರ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಆಗಿದ್ದರಿಂದ ನಮ್ಮ ವಕೀಲ ಬಾಂಧವರು, ಗುಲ್ಬರ್ಗಾ ಜಿಲ್ಲಾ ವಕೀಲರ ಸಂಘದ ಎಲ್ಲ ಸದಸ್ಯರು, ಅವರ ಗೆಳೆಯರು, ಸಂಘದ ಸದಸ್ಯರು ಎಲ್ಲರೂ ಜೊತೆಗೂಡಿ ಒಂದು ನಿರ್ಣಯ ತೆಗೆದುಕೊಂಡು ನಮ್ಮ ವಕೀಲರು ಈ ಉನ್ನತ ಹುದ್ದೆ ಹೋಗಿದ್ದಕ್ಕಾಗಿ ನಾವು ಎಲ್ಲರೂ ಕೂಡಿ ಅವರಿಗೆ ಸನ್ಮಾನ ಸಮಾರಂಭ ಮಾಡಿಕೊಳ್ಳೋಕೆ ಆಹ್ವಾನ ಯಾಕೆ ನೀಡಬಾರ್ದು ಅಂತಾಗ ಎಲ್ಲ ಹಿರಿಯ ವಕೀಲರು ಸೇರಿಕೊಂಡು ಮತ್ತು ನಮ್ಮ ಬಾಡಿದವರೆಲ್ಲ ಸೇರಿಕೊಂಡು ಒಂದು ಸಭೆ ಮಾಡಿ ನಾವೆಲ್ಲ ನಿರ್ಣಯ ತೆಗೆದುಕೊಂಡು ಅವರಿಗೆ ಸನ್ಮಾನ ಹೃದಯಸ್ಪರ್ಶಿ ಸನ್ಮಾನ ಮಾಡಿಕೊಳ್ಳಿ. ನಾವು ನಮ್ಮ ಮನವಿ ಕೊಟ್ಟಾಗ ಅವರು ಸಹ ಸಂತೋಷದಿಂದ, ಇದು ನನ್ನ ಮನೆ, ನಾನು ಇಲ್ಲಿ ಬಂದೇ ಬರ್ತೀನಿ ಅಂತೇಳಿ ಸ್ವಖುಶಿಯಿಂದ ಬಂದು ಅವರು ನಮ್ಮನ್ನೆಲ್ಲನೂ ಉದ್ದೇಶಿಸಿ
ಸನ್ಮಾನ ಸ್ವೀಕರಿಸಿ ನಮ್ಮೆಲ್ಲರಿಗೂ ಉಪದೇಶ ವಿಚಾರ ವಿನಿಮಯ ಮತ್ತು ಏನೇನು ಕುಂದು ಕೊಡ್ತೇವ ಹೇಳ್ರಿ ನಾವೆಲ್ಲ ಚೀಫ್ ಮಿನಿಸ್ಟರ್ಗೆ ಮಾಡಿಸ್ತೇವೆ ಮತ್ತು ಯಾವುದೇ ನಿಮ್ಮ ಪಿ ಎಲ್ ಹೋರಾಟ ಇರಲಿ ಮತ್ತು ಯಾವುದೇ ಹೋರಾಟ ಇರಲಿ ಅದಕ್ಕೆ ನಾನು ನಿಮ್ಮ ಜೊತೆ ಇರ್ತೀನಿ ನೀವು ಯಾವಾಗಲೂ ಬರೆಯಂದರ ಅದಕ್ಕಾಗಿ ಅವರಿಗೆ ನಾವು ಅಮ್ಮ ಭಾರತ ಸಂಸ್ಥೆಯಿಂದ ಹೃದಯ ಸ್ಪರ್ಶಿ ಸನ್ಮಾನ ಸಮಾರಂಭ ಮಾಡಿದ್ದಕ್ಕಾಗಿ ನಮಗೆ ಅವರ ಮಾತು ಕೊಟ್ಟಿದ್ದಕ್ಕಾಗಿ ಅವರ ಹಿತನುಡಿಗಳನ್ನು ಕೇಳಿ ನಮ್ಮ ಸಂಘಕ್ಕೆ ಭಾಳ ಭಾಳ ಸಂತೋಷವಾಗಿದೆ. ನಾವು ಬೇಡಿಕೆಗಳು ಏನಿಟ್ಟಿಲ್ಲ, ನಮ್ಮ ಬೇಡಿಕೆಗಳೆಲ್ಲ ಅವರಿಗೆ ಗೊತ್ತವ, ಅವರೇ ಹೇಳಿದ್ದಾರೆ ನಿಮ್ಮ ಬೇಡಿಕೆಗಳು ಏನೇನವ ಇವೆಲ್ಲ ಬರ್ರಿ ಎಲ್ಲರೂ ಕುಂತು ಹಿರಿಯರು ಮತ್ತು ಎಕ್ಸ್ಪರ್ಟ್ ಎಲ್ಲರೂ ಕಲಿತು ಒಂದು ಸಭೆ ಮಾಡಿ ಆ ಹೋರಾಟದ ನಿಮ್ಮ ಬೇಡಿಕೆಗಳು ಏನವ ಲಿಸ್ಟ್ ತುಂಬರಿ, ಅದು ಸಿ ಎಮ್ ಬಲ್ಲಿ ಮತ್ತು ಯಾರ್ಯಾರ ಬಲ್ಲಿ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಬರಲಿ ಸಿ ಜೆ ಬರಲಿ ಎಲ್ಲೇ ಬರ್ತದೆ ಅಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ. ಅದು ಹೋರಾಟ ಮಾಡಿ ತಂದೆ ತರಮಿ, ಅದು ಭಿಕ್ಷೆ ಅಲ್ಲ, ಅದು ನಮ್ಮ ಹೋರಾಟ ಅಂತ ಅವರು ನಮ್ಮೆಲ್ಲರನ್ನು ಮೆಸೇಜ್ ಹೇಳಿದ್ದಾರೆ. ಅದ್ರಾಫ್ ಟಿವಿ, ಹರ್ ಬಾತ್ ಸಚ್ ಕೆ ಸಾಥ್.